ವಿಶ್ವ ಯೋಗ ದಿನಾಚರಣೆಯನ್ನು ಕೋಲಾರಿನ ಏಳು ಊರಿನ ಮಧ್ಯೆ ಮಾಡಬೇಕೆಂಬ ಆಸೆ ನಮ್ಮ ಈಗಿನ ಸಂಸದರಾದ ಮುನಿಸ್ವಾಮಿರವರಿಗೆ ಆಸೆ ಇತ್ತು. ಆದರೆ ಅದಕ್ಕೆ ಸರಿಯಾದ ತಯಾರಿ ಇಲ್ಲದ ಕಾರಣ ಅದೆಷ್ಟೋ ಮಕ್ಕಳು ಸುಮಾರು 4-5 ಕಿಲೋಮೀಟರ್ ನಡೆದು ಯೋಗ ಮಾಡುವ ಕರ್ಮ ಇತ್ತು ಎಂದರೆ ತಪ್ಪಾಗಲಾರದು. ಸ್ವಲ್ಪ ಮಕ್ಕಳು ಬಿಸಿಲಿನ ತಾಪಕ್ಕೆ ಸುಸ್ತಾಗಿ ನೆರಳಿಗೆ ಧಾವಿಸಿದರೆ ಇನ್ನೂ ಕೆಲ ಮಕ್ಕಳು ಬಿಸಿಲಿನ ಲೆಕ್ಕಿಸದೆ ಸುಡು ಬಿಸಿಲಿನಲ್ಲೇ ಕುಳಿತು ದನಿವಾರಿಸಿಕೊಂಡಿದ್ದಾರೆ. ಆದರೂ ಈ ರೀತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವ ಮುನ್ನ ಸಂಸದರಾದ ಎಸ್ ಮುನಿಸ್ವಾಮಿರವರು ಹಾಗೂ ಜಿಲ್ಲಾಡಳಿತ ಸೂಕ್ತ ಕ್ರಮಕ್ಕೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಈ ರೀತಿಯಲ್ಲಿ ಯೋಗದ ಹೆಸರಿನಲ್ಲಿ ಮಕ್ಕಳನ್ನು ಸುಡುಬಿಸಿಲಿಗೆ ಸುಮಾರು 6-7 ಕಿಲೋಮೀಟರ್ ನಡೆಸುವ ಅವಶ್ಯಕತೆ ಇರುತ್ತಿರಲಿಲ್ಲ. ಒಟ್ಟಾರೆ ಇದೊಂದು ಸಂಸದರ ತೋರ್ಪಡಿಕೆ ಕಾರ್ಯಕ್ರಮವಾಗಿದೆ ಎಂದರೆ ತಪ್ಪಾಗಲಾರದು.